ತೀವ್ರ ಬರಗಾಲ ಇದೆ ಕಳೆದ ಮೂರ್ನಾಲ್ಕು ತಿಂಗಳಿಂದ. ಬರಗಾಲಕ್ಕೆ ಬಿಡಿಕಾಸನ್ನು ಕೂಡ ಇವತ್ತು ಬಿಡುಗಡೆ ಮಾಡಿದೆ. ಶೇಕಡ 60% ಇರುವಂಥ ರೈತಾಪಿ ವರ್ಗ ಕಂಗಾಲಾಗಿದ್ದಾರೆ. ಮುಂಗಾರು ಸಂಪೂರ್ಣ ವಿಫಲವಾಗಿದೆ. ಹಿಂಗಾರು ಕೂಡ ಬೆಳೆ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ. ಕೆಲವು ಕಡೆ ಕುಡಿಯುವ ನೀರಿನ ಹಾಕಾರ ಇದೆ. ಬರುವಂಥ ದಿನಗಳಲ್ಲಿ ನೀರು ಮತ್ತು ಮೇವಿಗೆ ಅಭಾವ ಉಂಟಾಗುತ್ತೆ. ಇಷ್ಟಿಲ್ಲ ಇದ್ದರೂ ಕೂಡ ಇವತ್ತುವರೆಗೂ ಬಿಡಿಕಾಸನ್ನು ಬಿಡುಗಡೆ ಮಾಡಿಲ್ಲ. ಕೇಂದ್ರದ ಕಡೆ ಬಟ್ ಮಾಡಿ ತೋರಿಸ್ತಾರೆ. ಹಿಂದೆಲ್ಲ ಬರಗಾಲ ಬಂದಾಗ, ಪ್ರವಾಹ ಬಂದಾಗ ನಾವು ಕೂಡಲೇ ರಾಜ್ಯದ ಬೊಕ್ಕಸದಿಂದ ಹಣವನ್ನು ಬಿಡುಗಡೆ ಮಾಡಿದ್ವಿ. NDRF ಫಂಡಿನಿಂದ ಹಣ ಬಿಡುಗಡೆ ಮಾಡಿದ್ವಿ. ವಿಶೇಷವಾಗಿ ರೈತರ ಪರಿಹಾರ 2 ಪಟ್ಟು ಮಾಡಿದ್ವಿ. ಇದೇ ಬೆಳಗಾಂ ಅಧಿವೇಶನದಲ್ಲಿ ನಾನು ಅನೌನ್ಸ್ ಮಾಡಿ 1 ತಿಂಗಳ ಒಳಗಡೆ ಎಲ್ಲ ಅಕೌಂಟ್ಗೆ DBT ಮುಖಾಂತರ ನಾನು ರೈತರಿಗೆ ಸುಮಾರು 2,000 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೆ. ಈಗ 2,000 ರೂಪಾಯಿ ಬಿಡುಗಡೆ ಮಾಡುವಂಥ ಘೋಷಣೆಯನ್ನು ಮಾಡಿದ್ದಾರೆ. ಅದು ನಿಜವಾಗಲೂ ಕೂಡ ರೈತರಿಗೆ ಮಾಡುವಂಥ ಅವಮಾನ. ಅದು 1,000 ರೂಪಾಯಿ ಬೆಳೆ ನಾಶ ಆದಂಥ ಸಂದರ್ಭದಲ್ಲಿ ಅವರೇ ಅಂಕಿಅಂಶಗಳನ್ನು ಈಗಾಗಲೇ ಕೇಂದ್ರಕ್ಕೆ ಕೊಟ್ಟಿದ್ದಾರೆ. 2,000 ರೂಪಾಯಿ ಯಾಕೆ ಬಿಡುಗಡೆ ಮಾಡಬೇಕು? ಕನಿಷ್ಠ ಕೇಂದ್ರ ಸರ್ಕಾರ ನಾಮ್ಸ್ ಏನಿದೆ, 6,500 ರೂಪಾಯಿ ಒಣ ಬೇಸಾಯಕ್ಕೆ, 15,000 ರೂಪಾಯಿ ನೀರಾವರಿಗೆ, 18,000 ರೂಪಾಯಿ ತೋಟಗಳಿಗೇನಿದೆ, ಕನಿಷ್ಠ ಅದನ್ನಾದರೂ 1 ಹೆಕ್ಟರ್ಗೆ ಬಿಡುಗಡೆ ಮಾಡಬೇಕಾಗಿತ್ತು. ಇದು ಅರೆಕಾಸಿನ ಮಜ್ಜಿಗೆ ಇದ್ದಂಗೆ ಬಿಡುಗಡೆ ಮಾಡೋದಕ್ಕೆ ತೋರಿಕೆಗೆ ಮಾಡ್ತಾ ಇದ್ದಾರೆ. ನಿಜವಾಗಲೂ ರೈತರ ಸಂಕಷ್ಟ ಪರಿಹಾರ ಮಾಡುವಂಥ ಒಂದು ಮನಸ್ಸು ಈ ಸರ್ಕಾರಕ್ಕಿಲ್ಲ. ಇದ್ದಿದ್ದರೆ ಕಿಸಾನ್ ಸನ್ಮಾನ್ ಯೋಜನೆಯನ್ನು ರದ್ದು ಮಾಡ್ತಾ ಇರಲಿಲ್ಲ. ಇದೇ ರೀತಿ ಮುಂದುವರೆದ್ರೆ ರೈತರ ಆಕ್ರೋಶಕ್ಕೆ ಈ ಸರ್ಕಾರ ತುತ್ತಾಗ್ತದೆ ಅನ್ನುವಂಥ ಎಚ್ಚರಿಕೆ ನಾನು ಕೊಡೋಕ್ಕೆ ಇಚ್ಛೆಪಡ್ತೀನಿ.